ಮರದ ಗಾಣದಿಂದ ಎಕ್ಸ್ಟ್ರಾಕ್ಟ್ ಮಾಡೋದ್ರಿಂದ ಕೋಲ್ಡ್ ಪ್ರೆಸ್ ಆಗಿರೋದ್ರಿಂದ ಕಾಳಲ್ಲಿ ಏನಿರುತ್ತೆ ಸತ್ವ ಅದರ ನ್ಯೂಟ್ರಿಯೆಂಟ್ಸ್ ಏನಿರುತ್ತೆ ಎಣ್ಣೆಲಿ ಹಂಗೆ ರಿಟೈನ್ ಆಗುತ್ತೆ ಎಲ್ಲಾ ಎಣ್ಣೆಗೂ ಜೀರೋ ಫ್ಯಾಟ್ಸ್ ಜೀರೋ ಕೊಲೆಸ್ಟ್ರಾಲ್ ಅದಕ್ಕೆ ಸುಮ್ಮನೆ ಎಕ್ಸ್ಟ್ರಾ ಲೇಬಲ್ ಹಾಕೊಂಡು ತೋರಿಸೋದ ಅವಶ್ಯಕತೆ ಏನಿಲ್ಲ ವೆರೈಟೀಸ್ ಆಫ್ ಮಷಿನ್ಸ್ ಇದೆ ಇದು ಯಾವ ತರಹದ ಮಷಿನ್ ಸರ್ ಆಯಿಲ್ ಎಕ್ಸ್ಟ್ರಾಕ್ಷನ್ ಅಲ್ಲಿ 6 ತರ ಇದೆ ಮೇಡಂ ರಿಫೈನ್ಡ್ ಆಯಿಲ್ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಎಕ್ಸ್ಪೆಲ್ಲರ್ ಎಕ್ಸ್ಟ್ರಾಕ್ಷನ್ ಮೆಟಲ್ ರೋಟರಿ ಎಕ್ಸ್ಟ್ರಾಕ್ಷನ್ ವುಡ್ ರೋಟರಿ ಎಕ್ಸ್ಟ್ರಾಕ್ಷನ್ ಎತ್ತಿನ ಗಾಣ ಟಾಪ್ 1 ನಾವು ಈಗಲೂ ರೋಟರಿ ಮಷಿನ್ ಇಟ್ಕೊಂಡು ಈಗ ಎತ್ತಿನ ಗಾಣದ ಬಗ್ಗೆ ಏನು ಹೇಳ್ತಾ ಇದೀನಿ ಅಂದ್ರೆ ನಮ್ಮ ಅಂದಾ ಕಾಲದಿಂದಾನು ಶುರು ಮಾಡ್ಕೊಂಡು ಬಂದಿದ್ದೆ ಎತ್ತಿನ ಗಾಣದಲ್ಲಿ ಎತ್ತಿನ ಗಾಣದಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಬಂದಿದ್ದು ಈಗ ನಮ್ಮದು ಜಾಗ ಚಿಕ್ಕದಿದೆ ನಂದು ಆಕ್ಚುಲಿ ಇಂಟೆನ್ಷನ್ ಇದ್ದಿದ್ದೆ ಎತ್ತಿನ ಗಾಣ ಶುರು ಮಾಡಬೇಕು ಅಂತ ನಮ್ಮದು ಜಾಗ ಚಿಕ್ಕದಿದೆ ಮಾರ್ಕೆಟಿಂಗ್ ಎಲ್ಲ ಮಾಡೋದಕ್ಕೆ ಊರಲ್ಲಿ ಈಗ ಊರಲ್ಲಿ ಜಮೀನು ಇದ್ರೂ ನನಗೆ ಅದು ಶುರು ಮಾಡಿ ಮಾರ್ಕೆಟಿಂಗ್ ಕಷ್ಟ ಆಗ್ತಿತ್ತು ಸೋ ಇಲ್ಲಿ ಚಿಕ್ಕದಾಗ ಒಂದು ಪುಟ್ಟ ಜಾಗ ಸಿಕ್ತು ಪುಟ್ಟ ಜಾಗ ಶುರು ಮಾಡಬೇಕಂದ್ರೆ ಎತ್ತಿನ ಗಾಣಕ್ಕೆ ಸಮ ಹುಡುಕ್ತಾ ಇದೆ ನಾನು ಇದು ಸೋ ಹಾಗಾಗಿ ಇದು ಏನಂದ್ರೆ ಇದು ವುಡ್ ರೋಟರಿ ಮಷಿನ್ ಅಂತ ಕರೀತೀವಿ ಇದನ್ನು ಮರದ ಗಾಣ ಇದು ಎತ್ತಿನ ಗಾಣಕ್ಕೂ ಇದಕ್ಕೂ ಏನು ಡಿಫರೆನ್ಸ್ ಅಂದ್ರೆ ಎತ್ತಿನ ಬದಲು ಮೋಟಾರ್ ಬರುತ್ತೆ ಅಷ್ಟೇ ಒಳಗಡೆ ನಗ್ಗದು ಎರಡು ಬಾಗೆ ಮರದಿಂದ ಮಾಡಿರ್ತಾರೆ ಎತ್ತಿನ ಗಾಣ ಕೂಡ ಬಾಗೆ ಮರದಿಂದನೇ ಮಾಡೋದು ಇದು ಕೂಡ ಬಾಗೆ ಮರದಿಂದನೇ ಮಾಡಿರೋದು ಎತ್ತಿನ ಗಾಣಕ್ಕೂ ಇದಕ್ಕೂ ಏನು ಡಿಫರೆನ್ಸ್ ಅಂದ್ರೆ ಆರ್ಪಿಎಂ ಒಂದೇ ಡಿಫರೆನ್ಸ್ ಅದು ಬಿಟ್ಟು ಏನು ಡಿಫರೆನ್ಸ್ ಇರಲ್ಲ ಅದರಲ್ಲೂ ಕೂಡ ಫ್ರಿಕ್ಷನ್ ಆಗಲ್ಲ ಇದರಲ್ಲೂ ಕೂಡ ಫ್ರಿಕ್ಷನ್ ಆಗಲ್ಲ ಅದರಲ್ಲೂ ಕೂಡ ಆಯಿಲ್ ಹೀಟ್ ಆಗಲ್ಲ ಇದರಲ್ಲೂ ಕೂಡ ಆಯಿಲ್ ಹೀಟ್ ಆಗಲ್ಲ ಎತ್ತಿನ ಗಾಣದಲ್ಲಿ ನಿಮಗೆ ಅಬ್ಬಬ್ಬ ಅಂದ್ರೆ ಒಂದು ನಿಮಿಷಕ್ಕೆ 3 ರೌಂಡ್ ಹೊಡೆದ್ರೆ ಇದು 16 ರೌಂಡ್ ಹೊಡೆಯುತ್ತೆ ಅಷ್ಟೇ ಡಿಫರೆನ್ಸ್ ಎರಡು ಮರ ಆಗಿರೋದ್ರಿಂದ ಒನಕೆ ಮತ್ತೆ ಒರಳು ಎರಡು ಮರ ಆಗಿರೋದ್ರಿಂದ ಎರಡು ಬಾಗೆ ಮರದಿಂದ ಮಾಡಿರೋದ್ರಿಂದ ಇದು ನಿಮಗೆ ಆಯಿಲ್ ಹೀಟ್ ಆಗ ಚಾನ್ಸಸ್ ಇಲ್ಲ ಎಕ್ಸ್ಟ್ರಾಕ್ಟ್ ಮಾಡಕ್ಕೆ ಬಂದಾಗ ನೀವು ಆಯಿಲ್ ಟಚ್ ಮಾಡಿ ನೋಡಬಹುದು ನಿಮಗೆ ಆಯಿಲ್ ತುಂಬಾ ಕೋಲ್ಡ್ ಆಗಿ ಇರುತ್ತೆ ಕೋಲ್ಡ್ ಅಂತ ಇರಲ್ಲ ನಮ್ಮದು ರೂಮ್ ಟೆಂಪರೇಚರ್ ಏನಿರುತ್ತೆ ಅದೇ ಟೆಂಪರೇಚರ್ ಅಲ್ಲಿ ಇರುತ್ತೆ ಎತ್ತಿನ ಗಾಣದ ಕೂಡ ಅದೇ ಟೆಂಪರೇಚರ್ ಅಲ್ಲಿ ಇರುತ್ತೆ ಇನ್ನೊಂದು ಏನು ಅಂದ್ರೆ ಎತ್ತಿನ ಗಾಣ ಲಾಸ್ಟ್ ವರೆಗೂ ರೌಂಡ್ ಹೊಡಿತಾನೆ ಇರುತ್ತೆ ಒಂದು ಲಾಸ್ಟ್ ಟೈಮ್ ಒಂದು ಫೈನಲ್ ಎಲ್ಲ ಫುಲ್ ಆಯಿಲ್ ಎಕ್ಸ್ಟ್ರಾಕ್ಷನ್ ಆದ್ಮೇಲೆ ನಾವು ಎಣ್ಣೆ ಆಚೆ ತೆಗಿತೀವಿ ಸೋ ಹಾಗಾಗಿ ಅದು ಸ್ಲೋ ಮೂವ್ ಆಗಬೇಕು ಇದು ಫಾಸ್ಟ್ ಮೂವ್ ಆದ್ರೂ ಪರವಾಗಿಲ್ಲ ಏನಕ್ಕೆ ಅಂದ್ರೆ ಇದು ಆಯಿಲ್ ಎಕ್ಸ್ಟ್ರಾಕ್ಟ್ ಆಗಿದ ತಕ್ಷಣ ಇಮಿಡಿಯೇಟ್ ಆಚೆ ಬರುತ್ತೆ ಎತ್ತಿನ ಗಾಣ ಇಮಿಡಿಯೇಟ್ ಆಚೆ ಬರಲ್ಲ ಸೋ ಹಾಗಾಗಿ ಅವರದ ಆರ್ಪಿಎಂ ಕಮ್ಮಿ ಇರುತ್ತೆ ನಮ್ದು ಇಮಿಡಿಯೇಟ್ ಆಚೆ ಬರೋದ್ರಿಂದ ಆರ್ಪಿಎಂ ಅದಕ್ಕಿದಕ್ಕೆ ಸ್ವಲ್ಪ ಜಾಸ್ತಿ ಇದ್ರೆ ನಡೆಯುತ್ತೆ ಯಾಕೆಂದ್ರೆ ಆಯಿಲ್ ಅಲ್ಲೇ ಸುತ್ತ ಹೊಡೆಯಲ್ಲ ಆಯಿಲ್ ಹೀಟ್ ಆಗಲ್ಲ ನಿಮಗೆ ಸುತ್ತ ಆಯಿಲ್ ಯಾವಾಗ ಹೀಟ್ ಆಗುತ್ತೆ ಅಂದ್ರೆ ಅಲ್ಲೇ ಸುತ್ತ ಹೊಡಿತಾ ಇತ್ತು ಅಂದ್ರೆ ಅಲ್ಲೇ ಫ್ರಿಕ್ಷನ್ ಆಗ್ತಾ ಇತ್ತು ಅಂದ್ರೆ ಹೀಟ್ ಆಗುತ್ತೆ ಸೋ ಇದರಲ್ಲಿ ಹೀಟ್ ಆಗಲ್ಲ ಮೇನ್ ಥಿಂಗ್ ನೆಕ್ಸ್ಟ್ ಬರೋದು ಇದೇ ಗಾಣದಲ್ಲಿ ಇದು ಎತ್ತಿನ ಗಾಣ ಟಾಪ್ 1 ಎತ್ತಿನ ಗಾಣ ಬಿಟ್ರೆ ಇದು ವುಡ್ ರೋಟರಿ ಮಷಿನ್ ಇದನ್ನ ಮರದ ಗಾಣ ಅಂತಾನೂ ಕರೀತಾರೆ ಬೇರೆ ಸೈಡ್ ಹೋಯ್ತು ಅಂದ್ರೆ ಮರ ಚೆಕ್ಕು ಮಷಿನ್ ಅಂತಾನೂ ಕರೀತಾರೆ ಇದು ಬಿಟ್ರೆ ನೆಕ್ಸ್ಟ್ ಬರೋದು ಕಲ್ಲಿನ ಗಾಣ ಕಲ್ಲಿನ ಗಾಣನ ಸ್ಟೋನ್ ಚೆಕ್ಕು ಮಷಿನ್ ಅಂತ ಕರೀತಾರೆ ಅದೇನಾಗುತ್ತೆ ಒನಕೆ ಬಂದು ಮರನೇ ಇರುತ್ತೆ ಹೊರಳು ಬಂದು ಕಲ್ಲಾಗುತ್ತೆ ಅದೇನಾಗುತ್ತೆ ಅಂದ್ರೆ ಇದಕ್ಕಿಂತ ಹೀಲ್ಡ್ ಜಾಸ್ತಿ ಬರುತ್ತೆ ಅಂದ್ರೆ ಎಣ್ಣೆ ಜಾಸ್ತಿ ಬರುತ್ತೆ ವಾಟರ್ ಕಂಟೆಂಟ್ ಜಾಸ್ತಿ ತಗೊಳ್ಳುತ್ತೆ ಸ್ವಲ್ಪ ಇದಕ್ಕಿಂತ ಕಂಪೇರ್ ಮಾಡಿದ್ರೆ ಇದಕ್ಕಿಂತ ಸ್ವಲ್ಪ ಟೆಂಪರೇಚರ್ ಹೀಟ್ ಆಗುತ್ತೆ ನಾವು ಆಬ್ವಿಯಸ್ಲಿ ಅರ್ಥ ಮಾಡ್ಕೋಬೇಕು ಟೆಂಪರೇಚರ್ ಎಲ್ಲಿ ಹೀಟ್ ಆಗುತ್ತೋ ಅಲ್ಲಿ ಆಯಿಲ್ ಜಾಸ್ತಿ ಬರುತ್ತೆ ಆಯಿಲ್ ಬಿಸಿ ಆದಷ್ಟು ನಿಮಗೆ ಆಯಿಲ್ ಇವಾಗ ಇಂಡಿ ಯಾವಾಗ ನಿಮಗೆ ಹೀಟ್ ಜಾಸ್ತಿ ಆಗುತ್ತೋ ಇಂಡಿ ಹೀಟ್ ಆದಷ್ಟು ನಿಮಗೆ ಆಯಿಲ್ ಜಾಸ್ತಿ ಬರುತ್ತೆ ವಾಟರ್ ಕಂಟೆಂಟ್ ಜಾಸ್ತಿ ತಗೊಳುತ್ತೆ ಹೀಟ್ ಆದಾಗ ನಾವು ನೀರು ಹಾಕಲೇಬೇಕು ಹೀಟ್ ಆಗುತ್ತೆ ಅನ್ನೋದು ರೀಸನ್ಗೆ ನೀರು ಹಾಕಬೇಕು ಸೊ ವಾಟರ್ ಕಂಟೆಂಟ್ ಜಾಸ್ತಿ ತಗೊಳುತ್ತೆ ಆಯಿಲ್ ಹೀಟ್ ಆಗುತ್ತೆ ಆಯಿಲ್ ಸ್ವಲ್ಪ ಜಾಸ್ತಿ ಬರುತ್ತೆ ಇದಕ್ಕಿಂತ ನಮ್ದು ಏನು ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಬರುತ್ತೆ ನ್ಯೂಟ್ರಿಯೆಂಟ್ಸ್ ಲಾಸ್ ಆಗುತ್ತೆ ಈ ಗಾಣ ಬಿಟ್ರೆ ನೆಕ್ಸ್ಟ್ ಬರೋದು ಮೆಟಲ್ ರೋಟರಿ ಮಷಿನ್ ಕಬ್ಬಿಣದ ಗಾಣ ಅಂತ ಕರಿತೀವಿ ಆ ಕಬ್ಬಿಣದ ಗಾಣದಲ್ಲಿ ಏನಾಗುತ್ತೆ ನಿಮಗೆ ರಸ್ಟ್ ಬರೋ ಚಾನ್ಸಸ್ ಇರುತ್ತೆ ಒನ್ ಥಿಂಗ್ ಪ್ರೊಡಕ್ಷನ್ ಒಂದೇ ಅಥವಾ ಟೂ ಡೇ ಸ್ಟಾಪ್ ಆದ್ರೆ ನಿಮಗೆ 100% ರಸ್ಟ್ ಬರುತ್ತೆ ಫಸ್ಟ್ ಥಿಂಗ್ ಸೆಕೆಂಡ್ ಥಿಂಗ್ ಅದರಲ್ಲಿ ಹೀಟ್ ಆಗೋದು ಹೆಂಗೆ ಹೀಟ್ ಆಗುತ್ತೆ ಅಂದ್ರೆ ಅಪ್ರಾಕ್ಸಿಮೇಟ್ 70-80 ಡಿಗ್ರಿ ವರೆಗೂ ಹೀಟ್ ಆಗುತ್ತೆ ಅದು ಹೀಟ್ ಆಗೋದ್ರಿಂದ ನಿಮ್ಗೆ ಆಯಿಲ್ ಅಲ್ಲಿರೋ ನ್ಯೂಟ್ರಿಯೆಂಟ್ಸ್ ಫುಲ್ ಔಟ್ ಆಗುತ್ತೆ ನೀವು ಅಬ್ಸರ್ವ್ ಮಾಡಬಹುದು ಅದರಲ್ಲಿ ಏನು ಅಬ್ಸರ್ವ್ ಮಾಡ್ತೀರಾ ಅಂದ್ರೆ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಹೆಂಗ ಅಬ್ಸರ್ವ್ ಮಾಡ್ತೀರಾ ಅಂದ್ರೆ ಅವ್ರ ಎಣ್ಣೆ ಸುರಿದಾಗ ನಿಮಗೆ ನೊರೆ ಬರುತ್ತೆ ಅದೇ ನಮ್ಮ ಗಾಣದಿಂದ ಎಣ್ಣೆ ತೆಗೆದಿದ್ದು ನೀವು ಒಂದು ಇನ್ನೊಂದು ಕಡೆಗೆ ಡಂಪ್ ಮಾಡಿ ನಿಮಗೆ ನೊರೆ ಬರಲ್ಲ ಅದು ಅಬ್ಸರ್ವ್ ಮಾಡಬಹುದು ಆರಾಮ್ಸೆ ಅಬ್ಸರ್ವ್ ಮಾಡಬಹುದು ಅದರಿಂದ ನಿಮ್ಗೆ ಗೊತ್ತಾಗುತ್ತೆ ಇದು ಥಿಕ್ನೆಸ್ ಏನು ಅದ್ರ ಥಿಕ್ನೆಸ್ ಏನು ಅಂತ ಅದು ನೊರೆ ಬರೋದ್ರಿಂದ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಥಿಕ್ನೆಸ್ ಕಮ್ಮಿ ಇರುತ್ತೆ ಸೊ ಹಂಗಾಗಿ ರೇಷಿಯೋ ನೀವು ಕ್ಯಾಲ್ಕುಲೇಟ್ ಮಾಡಿ ಯೂಸ್ ಮಾಡ್ಕೋಬೇಕಾಗತ್ತೆ ಅದು ನೆಕ್ಸ್ಟ್ ಬಿಟ್ರೆ ಬರೋದು ಎಕ್ಸ್ಪೆಲ್ಲರ್ ಎಕ್ಸ್ಟ್ರಾಕ್ಷನ್ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ರಿಫೈನ್ಡ್ ಆಯಿಲ್ ಎಕ್ಸ್ಪೆಲ್ಲರ್ ಎಲ್ಲ ಗೊತ್ತು ನಿಮ್ಗೂ ಸಾಲ್ವೆಂಟ್ ಅಂದ್ರೆ ಆಲ್ಮೋಸ್ಟ್ ಕೆಮಿಕಲ್ ಎಲ್ಲ ಯೂಸ್ ಮಾಡಿ ಇಂಡಿಯಲ್ ಏನಿರುತ್ತೋ 100% ಆಯಿಲ್ ತೆಗೆದುಬಿಡ್ತಾರೆ ರಿಫೈನ್ಡ್ ಆಯಿಲ್ ಆಲ್ಮೋಸ್ಟ್ ಗೊತ್ತು ಸನ್ಫ್ಲವರ್ ಎಲ್ಲ ಸನ್ಫ್ಲವರ್ ಅಂತ ಇದ್ದಾರೆ ನಮ್ಗಿರೋ ಜನಸಂಖ್ಯೆಗೆ ಎಲ್ಲ ಕಡೆ ಸನ್ಫ್ಲವರ್ ಬೆಳೆದ್ರು ಅಷ್ಟು ಸನ್ಫ್ಲವರ್ ಆಯಿಲ್ ಕೊಡೋಕ್ಕಾಗಲ್ಲ ಬಟ್ ಸ್ಟಿಲ್ ಕೊಡ್ತಾ ಇದ್ದಾರೆ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು ಪ್ರೊಡಕ್ಷನ್ ಕಮ್ಮಿ ಇದೆ ಅದು ಬಂದು ನ್ಯಾಷನಲ್ ಫ್ಲವರ್ ಆಗಿರೋದು ಉಕ್ರೇನ್ಗೆ ಸನ್ಫ್ಲವರ್ ಸೊ ಆಲ್ಮೋಸ್ಟ್ ಉಕ್ರೇನ್ ಇಂದ ಬರುತ್ತೆ ಅದು ಅರ್ಥ ಮಾಡ್ಕೋಬೇಕು ನಿಮಗೆ ಸನ್ಫ್ಲವರ್ ಆಯಿಲ್ ಹೆಂಗ್ ಸಿಗ್ತಾ ಇದೆ ಅಷ್ಟು ಪ್ರೊಡಕ್ಷನೇ ಇಲ್ಲ ಅಷ್ಟು ರೈತರು ಬೆಳೀತಾ ಇಲ್ಲ ಇಡೀ ಜನಸಂಖ್ಯೆಗೆ ಎಲ್ಲ ಕಡೆ ಹೋದ್ರೆ ನೀವು ಸನ್ಫ್ಲವರ್ ಎಲ್ಲ ಕೇಳಿದ್ರೆ ನೀವು ಸನ್ಫ್ಲವರ್ ಎಲ್ಲ ನೀವು ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲ ಕೇಳೋದು ತುಂಬಾ ಅಪರೂಪ ಅಡುಗೆಗೆ ಯೂಸ್ ಮಾಡೋದು ಈಗ ಆಲ್ಮೋಸ್ಟ್ ಎಲ್ಲ ಕೇಳಿದ್ರು ಸನ್ಫ್ಲವರ್ ಕೇಳ್ತಾರೆ ಅಷ್ಟು ಪ್ರೊಡಕ್ಷನ್ ಇಲ್ಲ ಅಂದ್ರೆ ನೀವೇ ಅರ್ಥ ಮಾಡ್ಕೋಬೇಕು ನಾವೇನು ಎಣ್ಣೆ ತಿಂತಾ ಇದೀವಿ ಅಂತ ನೀವು ಅರ್ಥ ಮಾಡ್ಕೋಬೇಕು ಕೃಷಿ ನಾಡು ಇದು ರೈತನ ದನಿ